Hi dears, welcome back to Lanchana's lifestyle. Weekend ide, non veg tino day ide, Thursday almost ella tintare. So on chicken sar super duper agi naati style alli alli style alli heg madodu anta nodkon barana. Tumba taste agirutte, tumba chanagirutte. Ee koli naati koli alla boiler koli anta heltivalvala adu. Ili sumaru ondu 4 iruli medium size indu 4 iruli tagondidini. ಅದನ್ನು ಒಂದು ನಾಲ್ಕು ಭಾಗ ಮಾಡಿಕೊಂಡು ಪೇಸ್ಟ್ ಥರ ಮಾಡೋಣ. ಅದಕ್ಕೆ ಇನ್ನೇನು ಬೇಡ, ಬೇಕಂದರೆ ಸ್ವಲ್ಪ ನೀರು ಹಾಕಿ, ಇಲ್ಲಾಂದ್ರೂ ಪರವಾಗಿಲ್ಲ, ಪೇಸ್ಟ್ ಥರ ಮಾಡಿ. ಈಗ ಇಲ್ಲಿ ರೆಡಿಯಾಗಿದೆ. ಇಲ್ಲಿ ಸುಮಾರು ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ. ಎಣ್ಣೆ ಬಿಸಿಯಾಗಿದ ತಕ್ಷಣ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸುಮಾರು ಒಂದು 5 ನಿಮಿಷ ನೀವು ಇದನ್ನು ಫ್ರೈ ಮಾಡಬೇಕು. ಈ ರೀತಿಯಾಗಿ ಮಾಡಿ ಸ್ನೇಹಿತರೆ, ಸೂಪರ್ ಡೂಪರ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಇದೇ ರೀತಿ ಟ್ರೈ ಮಾಡ್ತೀರಾ. ನೋಡಿ, ಆಲ್ಮೋಸ್ಟ್ ಆಗಿದೆ. ಈ ಟೈಮ್ನಲ್ಲಿ ಚಿಕನ್ ಹಾಕ್ಕೊಳ್ಳೋಣ. ಇದಕ್ಕೆ ಅರಶಿನ ಹಾಕ್ಬಿಟ್ಟು ತೊಳೆದಿಟ್ಕೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಅದೇ ರೀತಿ ತೊಳೆದಿಟ್ಟಿರೋ ಅಂಥದ್ದು. ಹಾಕಿ ಇದು ಚೆನ್ನಾಗಿ ನೀರು ಬಿಟ್ಟು ಅದು ನೀರನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ಇದೇ ಟೈಮ್ನಲ್ಲಿ ಉಪ್ಪು ಹಾಕೋಣ, ಪೀಸಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯತ್ತೆ ಅನ್ನೋದಕ್ಕೋಸ್ಕರ. ಈ ರೀತಿ ನೀವು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದನ್ನು ಎಣ್ಣೆ ಜೊತೆ ಹಾಕಲಿಲ್ಲ ಪುದೀನಾನ, ಯಾಕಂದರೆ ಅದು ಫುಲ್ ಫ್ರೈ ಆಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸುಮಾರು ಇಲ್ಲೊಂದು 10 ಮೆಣಸು, ಒಂದು 2 ಇಂಚಷ್ಟು ಚಕ್ಕೆ, ಲವಂಗ, ಒಂದು ಮರಾಟ್ ಮೊಗ್ಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಗಸಗಸೆ, 2 ಟೊಮ್ಯಾಟೊ, 2 ಸ್ಪೂನಷ್ಟು ಉರಿಗಡಲೆ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅಚ್ಚಕಾರದ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ, ಸುಮಾರು 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗೆಲ್ಲ ತೊಗೊಂಡಿರೋದಷ್ಟನ್ನು ಕೂಡ ರುಬ್ಬೋದಕ್ಕೆ ಒಂದೇ ಸಲ ಹಾಕ್ಕೊಳ್ಳೋಣ. ಕೆಲವೊಬ್ಬರು ಕಾಯಿ ಕಡಲೆನ ಲಾಸ್ಟಲ್ಲಿ ರುಬ್ಬಿಟ್ಟು ಒಂದು ಸಲ ಹಾಕ್ತಾರೆ. ಏನಾದರೂ ಪ್ರಮೇಯನೇ ಬೇಕಿಲ್ಲ ಸ್ನೇಹಿತರೆ. ಈಸಿಯಾಗಿ ವಿತಿನ್ 10 ಮಿನಿಟ್ ಒಳಗಡೆ ಸೂಪರ್ ಡೂಪರ್ ಆಗಿರೋಂಥ ಡಾಬಾ ಸ್ಟೈಲ್ ಹೇಳ್ಬೋದು, ಹೋಟೆಲ್ ಸ್ಟೈಲ್ ಹೇಳ್ಬೋದು, ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಕೂಡ ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ಕಾಯಿ ತುರಿನ ಆ್ಯಡ್ ಮಾಡೋಣ. ಇದು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಸಾರ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಕಾಯಿ ಕಡಲೆ ಇರಲೇಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮಾರು 1-1.5 ಸ್ಪೂನ್ ಹಾಕಿದ್ರೂ ಸಾಕಾಗತ್ತೆ. ಇದನ್ನೆಲ್ಲ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು, ಒಂದು 1/2 ಚಿಕ್ಕ ಗ್ಲಾಸಲ್ಲಿ, ಟೀ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬರೋಣ. ಚಿಕನಲ್ಲಿ ಆಲ್ಮೋಸ್ಟ್ ನೋಡಿ ನೀರೆಲ್ಲ ಆಲ್ರೆಡಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಚಿಕನಲ್ಲೇ ಬಿಡುತ್ತೆ ನೀರು, ನಾವು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಲ್ಲ. ಈ ಟೈಮ್ನಲ್ಲಿ ಮಸಾಲೆ ಹಾಕಿ ಮಸಾಲೆನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಆ ಪೀಸ್ ಎಲ್ಲ ಫ್ರೈ ಆಗಬೇಕು, ಅಂದರೆ ಅಬ್ಸರ್ವ್ ಮಾಡ್ಕೊಬೇಕು. ಅದು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು. ನೋಡ್ತಾ ಇದ್ದೀರಾ, ಇವಾಗ ನಾನಿಲ್ಲಿ ಸುಮಾರು 1¼ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಸಾರ್ ಯಾವಾಗಲೂ ಅನ್ನಕ್ಕೆ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಸ್ಟೌ ಹತ್ರ ಒಗ್ಗರಣೆ ಮಾಡಿ ಮಾಡಿ ಎಣ್ಣೆ ಸೇರಿದು ಈ ತುಂಬಾ ಇದಾಗಿರುತ್ತೆ. ನೀವೇನೇ ಡೈಲಿ ಕ್ಲೀನ್ ಮಾಡಿಕೊಂಡ್ರು ಈ ಥರ ವೀಕ್ಲಿ ಒನ್ಸು, 15 ಡೇಸ್ ಒನ್ಸು ನಾವು ನ್ಯೂಸ್ ಪೇಪರ್ನ ಚೇಂಜ್ ಮಾಡ್ತಾ ಇದ್ದರೆ ನಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಒಂದು ಟಿಪ್ ಜೊತೆಲಿ ಸ್ನೇಹಿತರೆ, ಲಾಸ್ಟಲ್ಲಿ ಉಪ್ಪನ್ನ ಒಂದ್ಸಲ ಟೆಸ್ಟ್ ಮಾಡಿಕೊಂಡು 2 ವಿಷನ್ ಹಾಕ್ಸೋಣ. ಈಗ 2 ವಿಷಲ್ ಆಗಿದೆ, ಪ್ರೆಷರ್ ನೋಡೋಣ ಬಿಟ್ಟಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ, ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ತೆಳುವಾಗಿ. ಇವನ್ ನೀವು ಇದನ್ನು ಒತ್ತು ಶಾವಿಗೆ ಮಾಡ್ಕೊಂಡು ತಿಂದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿತ್ತು. 2 ವಿಷಲ್ ಹಾಕ್ಸಿದ್ರೆ ನೀಟಾಗಿ ಬೆಂದಿರುತ್ತೆ. ಮಕ್ಕಳು, ವಯಸ್ಸಾದವ್ರು ಯಾರೇ ಇದ್ದರೂ ಕೂಡ ಅವರಿಗೆ ತುಂಬ ಚೆನ್ನಾಗಿ ಪೀಸು ಬೆಂದಿರುತ್ತೆ. ಇವಾಗ ಸರ್ವ್ ಮಾಡೋ ಟೈಮು. ನೋಡ್ತಾ ಇರ್ಬೋದು ಪೀಸ್, ನಾನ್ ವೆಜ್ ತಿನ್ನೋರಿಗೆ ಪೀಸ್ ನೋಡಿದ ತಕ್ಷಣವೇ ಹೇಳ್ಬೋದು ಇದಕ್ಕೆ ಉಪ್ಪು ಖಾರ ಹಿಡ್ದಿದೆಯಾ ಬೆಂದಿದೆಯಾ ಅಂತ. ನೀವು ನೋಡಿದ ತಕ್ಷಣವೇ ಹೇಳ್ತೀರಾ ಅಂತ ಗೊತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿರುತ್ತೆ.
ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಯವ್ರು ಮಾಡೋದು ಈ ರೀತಿಯಾಗಿ, ಅತ್ತಿಗೆ ಅತ್ತೆ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನು ಇವಾಗ ಅನ್ನದ ಜೊತೆ 2 ಪೀಸ್ ಈರುಳ್ಳಿ, ಸೌತೆಕಾಯಿ ಇರಲಿಲ್ಲ ಸೊ ಅದಕ್ಕೆ ಇಟ್ಟಿಲ್ಲ, 1/2 ಪೀಸ್ ನಿಂಬೆಹಣ್ಣು ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದಿದ್ದಾರೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ, ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಆಯಿತಾ ಸ್ನೇಹಿತರೆ, ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.